ಗುಡ್ ಈವ್ನಿಂಗ್ ಚಿಲ್ಡ್ರನ್. ಸೊ ನಾವು ಇಂದಿನ ಒಂದು ತರಗತಿಯಲ್ಲಿ ಮೊದಲನೇ ಚರಣವನ್ನು ತಿಳ್ಕೊಂಡಿದ್ವಿ. ಸೊ ಬೇಸಿಗೆ ರಜಾ ಅನ್ನೋದು ಯಾವ ರೀತಿಯಾಗಿ ನಮಗೆ ಇರುತ್ತೆ, ಯಾವ ರೀತಿಯಾಗಿ ಮಜಾ ಕೊಡುತ್ತೆ, ಯಾವ ರೀತಿ ಸಂತೋಷ ಕೊಡುತ್ತೆ, ಹಾಗೆ ಸೂರ್ಯನ ಒಂದು ಮಹಿಮೆಯನ್ನು ಕೂಡ ನಾವು ತಿಳ್ಕೊಂಡಿದ್ವಿ ಇಂದಿನ ಒಂದು ತರಗತಿಯಲ್ಲಿ. ಹಾಗಾದರೆ ಇವತ್ತಿನ ಒಂದು ತರಗತಿಯಲ್ಲಿ ಸೂರ್ಯನ ಒಂದು ಕೆಲಸಗಳು ಏನೇನು ಇದೆ, ಏನೇನು ಮಾಡ್ತಾನೆ ಸೂರ್ಯ ಎಂಬುದನ್ನು ನೋಡ್ತಾ ಹೋಗೋಣ ಎರಡನೇ ಚರಣದಲ್ಲಿ. ಸೊ ಏಕೆ ರವಿಗಿಂತ ತಾಪ, ಯಾರ ಮೇಲವನ ಕೋಪ ಎಂದು ಅಳಿಯಬೇಡಿ, ಸೂರ್ಯನ ತಪ್ಪು ತಿಳಿಯಬೇಡಿ. ಮೂಡ ಕೂಡಿಸಲು ಹಿಳಿಗೆ ಮಳೆ ತರಲು ದುಡಿಯುತ್ತಿ ಹನು ಪಾಪ. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏಕೆ ರವಿಗಿಂತ ತಾಪ. ಏಕೆ ರವಿ ಅಂದರೆ ಗೊತ್ತಲ್ವ ಮಕ್ಕಳ, ಸೊ ರವಿಗೆ ಸಮಾನಾರ್ಥಕ ಪದವನ್ನು ನಾವು ನೋಡೋದಾದರೆ ನೋಡಿ, ಸೂರ್ಯ, ಭಾನು, ಮತ್ತು ನೇಸರ, ಭಾಸ್ಕರ, ಈ ರೀತಿಯಾಗಿ ನಾವು ಸೊ ಸಮಾನಾರ್ಥಕ ಪದಗಳನ್ನು ಸೂರ್ಯಗೆ ಕಾಣ್ತಾ ಹೋಗ್ತೀವಿ. ಸೊ ಭಾನು. ಹಾಗೆ ಯಾರ ಮೇಲವನ ಕೋಪ, ಯಾರ ಮೇಲವನ ಕೋಪ. ಸೊ ತಾಪ ಅಂದರೆ ಮಕ್ಕಳ ಬಿಸಿ ಅಥವಾ ಶಾಖ ಅಂತ ಹೇಳಿ ಕರಿತೀವಿ. ಸೊ ಸೂರ್ಯನ ಒಂದು ತಾಪ ಏನಿದೆ, ಒಂದು ಶಾಖ ಏನಿದೆ, ಅದು ಯಾರ ಮೇಲೆ ಯಾರಾದರೂ ಒಂದು ಕೋಪವನ್ನು ಮಾಡಿಕೊಂಡ್ರೆ ಅದನ್ನು ನೀವು ತಪ್ಪನ್ನು ತಿಳಿಬೇಡಿ. ಈಗ ನಮಗೆ ಬಿಸಿಲು ಬೀಳ್ತಾ ಇದೆ, ನಮಗೆ ಬೆನ್ನಮೇಲೆ ಅಥವಾ ನಮ್ಮ ಮೇಲೆ ಬೀಳ್ತಿದೆ ಅಂತಂದರೆ ನಾವು ಸೂರ್ಯನನ್ನು ನೋಡಿ ಅದ್ರ ಮೇಲೆ ಬೈಕೊಂಡು ಸೊ ಕೋಪ ಮಾಡ್ಕೊಳ್ಬಾರ್ದು. ಅದರ ಒಂದು ಹಿಂದೆ ಒಂದು ಕಾರಣ ಇರುತ್ತೆ. ಏನಪ್ಪ ಅಂತಂದರೆ ಸೂರ್ಯ ಅಷ್ಟೊಂದು ಶಾಖ ಕೊಡ್ತಾ ಇದ್ದಾನೆ ಅಂತಂದರೆ ಸೊ ಯಾರಿಗೋಸ್ಕರ ಅದನ್ನು ಕೊಡ್ತಾ ಇದ್ದಾನೆ? ಸೊ ಮುಂದಿನ ಒಂದು ಋತುಗಳು ಅಂದರೆ ಋತುಮಾನಗಳು ಏನಿದೆ, ಹವಾಮಾನಗಳು ಏನಿದೆ, ಅವುಗಳನ್ನು ಮುಂದೆ ಬರುವಂಥ, ಇವಾಗ ನೆಕ್ಸ್ಟು ನಮಗೆ ಬೇಸಿಗೆ ಆದಮೇಲೆ ಸೊ ಮಳೆಗಾಲ ಬರುತ್ತೆ ಅಲ್ವಾ ಮಕ್ಕಳ. ಸೊ ಮಳೆಗಾಲಕ್ಕೆ ಈ ಒಂದು ಎಷ್ಟು ಬಿಸಿಲನ್ನು ಕೊಡುತ್ತೋ ಅಷ್ಟು ಮಳೆ ನಮಗೆ ಬರುತ್ತೆ ಅನ್ನೋದು ಇಲ್ಲಿ ಕೆಲವರಿಗೆ ಗೊತ್ತಿರೋದಿಲ್ಲ. ಆದರೆ ಸೂರ್ಯನನ್ನು ಬೈಕೊಳ್ಳೋಂಥದ್ದು, ಸೊ ಏನಕ್ಕೆ ಇಷ್ಟೊಂದು ಬಿಸಿಲು ಕೊಡ್ತಾ ಇದ್ದಾನೆ, ನಾವು ಅಂತೀವಲ್ಲ ಏನಪ್ಪ ಇಷ್ಟು ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತ ಹೇಳಿ ನಾವು ಫೀಲ್ ಆಗ್ತೀವಿ. ಆದರೆ ಇಲ್ಲಿ ಬಹಳಷ್ಟು ಒಂದು ಅದರ ಒಂದು ಹಿಂದೆನೆ ಬೇರೆ ಕಾರಣ ಇರುತ್ತೆ ಸೂರ್ಯನಿಗೆ. ಸೊ ಮೋಡಗಳನ್ನು ಕೂಡಿಸಿ ಮಳೆಯನ್ನು ಕೊಡುವುದಕ್ಕೆ, ಸೊ ಇದು ಮಳೆಯನ್ನು ಭೂಮಿ ಮೇಲೆ ಸುರಿಸೋದಕ್ಕೆ ನಮಗೆ ಇಷ್ಟೊಂದು ಒಂದು ಶಾಖವನ್ನು ಸೂರ್ಯ ಕೊಡ್ತಾ ಇದ್ದಾನೆ. ಅದನ್ನು ನೀವು ಏನು ಮಾಡಬೇಡಿ, ತಪ್ಪನ್ನು ತಿಳಿಬೇಡಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹಿಳೆ ಅಂತಂದರೆ ಭೂಮಿ ಮಕ್ಕಳ, ಭೂಮಿ ಅಂತಂದರೆ ಸೊ ನೋಡಿ ಇಲ್ಲಿದೆ ದರೆ, ಹಿಳೆ, ಪೃಥ್ವಿ, ಇವೆಲ್ಲ ಸಮಾನಾರ್ಥಕ ಪದಗಳು. ಓಕೆ, ನೆಕ್ಸ್ಟು ನಿಮಗೆ ಭೂ ಅಂದರೆ ಇಳೆ ಅಂದ್ರೂ ಕೂಡ ಭೂಮಿನೇ. ಮಳೆ ತರಲು ದುಡಿಯುತ್ತಿ ಹನು ಪಾಪ. ಸೊ ನಮಗೋಸ್ಕರ ಭೂಮಿಗೆ ಮಳೆ ಸುರಿಸೋದಕ್ಕೋಸ್ಕರ ಅಷ್ಟೊಂದು ಶಾಖ ಕೊಡ್ತಾ ಇದ್ದಾನೆ ಸೂರ್ಯನನ್ನು ಯಾರು ಕೂಡ ತಪ್ಪಾಗಿ ತಿಳಿಬೇಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲಿ ಕವಿ. ಬಹಳಷ್ಟು ಒಂದು ತುಂಬಾ ಬಿ ಆರ್ ಲಕ್ಷ್ಮಣರಾವ್ ಅವರು ವರ್ಣನೆ ಮಾಡಿದ್ದಾರೆ. ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ, ಹೊಗಳಿಕೆ ಬೇಕಿಲ್ಲ ತೆಗಳಿದರೆ ಅವ ಕುಗ್ಗುವುದಿಲ್ಲ, ಬೆಳಕ ನೀಡುವನು ಬಿಸಿಯ ನೋಡುವನು ಮರೆಯದೆ ಕರ್ತವ್ಯ. ವಾಹ್, ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಮಕ್ಕಳ. ಭೂಮಿಯ ಪೋಷಕ ಸೂರ್ಯ, ಹೌದು ಭೂಮಿ ಅಂದರೆ ಗೊತ್ತಲ್ವ ಮಕ್ಕಳ, ಪೃಥ್ವಿಯ ಒಂದು ಪೋಷಕ, ಪೋಷಕ ಅಂತಂದರೆ ಮಕ್ಕಳ ಸೊ ಇಲ್ಲಿದೆ ನೋಡಿ, ಪೋಷಕ ಅಂತಂದರೆ ಪಾಲಕ ಅಥವಾ ಸಲಹುದಾತ. ಸೊ ಪೋಷಕ ಅಂದರೆ ಪಾಲಕ ಅಥವಾ ಸಲಹುದಾತ. ಸೊ ನಮಗಿವಾಗೆಲ್ಲ ನಮಗೂ ಒಬ್ಬರು ಪೇರೆಂಟ್ಸ್ ಇದ್ದೇ ಇರ್ತಾರಲ್ಲ, ನಮ್ಮನ್ನು ಸಲಹೆ ಮಾಡೋರು, ಐ ಮೀನ್ ನಮ್ಮನ್ನು ಒಂದು ಲಾಲನೆ ಪೋಷಣೆ ಮಾಡೋರು ನಮ್ಮ ತಂದೆ ತಾಯಿಗಳ ಹೇಗಾಗಿರ್ತಾರೋ ಹಾಗೆಯೇ ಭೂಮಿಯ ಪೋಷಕ ಬಂದು ಸೂರ್ಯ. ಸೂರ್ಯ ಇಲ್ಲದೇ ಇದ್ದರೆ ಏನು ಕೂಡ ಆಗದೇ ಇಲ್ಲ. ಹೌದು, ಸೂರ್ಯ ನಮಗೆ ಬೆಳಕನ್ನು ಕೊಡ್ತಾ ಇದ್ದಾನೆ, ಶಾಖವನ್ನು ಕೊಡ್ತಾ ಇದ್ದಾನೆ, ಹಾಗೆ ಗಿಡ ಮರಗಳಿಗೆ ಏನು ಕೊಡ್ತಾ ಇದ್ದಾನೆ. ಸೊ ಆ ಗಿಡ ಮರಗಳು ಸೂರ್ಯನ ಒಂದು ಬಿಸಿಲು ಇಲ್ಲದೆ ಇದ್ದರೆ ಗಿಡ ಮರಗಳು ಕೂಡ ಬೆಳೆಯೋದಿಲ್ಲ. ಸೊ ಆ ಒಂದು ಮನುಷ್ಯ ಬದುಕಬೇಕು ಅಂತಂದರೆ ಸೊ ಮನುಷ್ಯನಿಗೆ ಅಲ್ಲದೇ ಗಿಡ ಮರಗಳಿಗೂ ಕೂಡ ಬಹಳಷ್ಟು ಒಂದು ಮುಖ್ಯವಾಗಿರೋದೇ ಸೂರ್ಯನ ಬೆಳಕು. ಸೊ ಇದರಿಂದ ನಮಗೆ ಗಾಳಿ ಬೇಕು, ಹಾಗೆಯೇ ಅದರಿಂದ ಅದನ್ನು ಬೆಳೆಸೋಕ್ಕೆ ನಾವು ನೀರನ್ನು ಅತ್ಯಗತ್ಯವಾಗಿ ಬಳಸ್ಕೊತಾ ಹೋಗ್ತೀವಿ. ಸೊ ಭೂಮಿಗೆ ನೋಡಿ, ಭೂಮಿಯನ್ನು ಅನಿವಾರ್ಯ. ಸೊ ಅನಿವಾರ್ಯ ಅಂತಂದರೆ ಮಕ್ಕಳ ಅತ್ಯಗತ್ಯವಾಗಿರುವಂಥದ್ದು, ಬೇಕೇ ಬೇಕು. ಸೊ ಮನುಷ್ಯನಿಗೆ ನೀರಿಲ್ಲ, ಊಟ ಇಲ್ಲದೇ ಇದ್ರೂ ಇರ್ಬೋದು, ಬಟ್ ನೀರು
ನೀರಿಲ್ದೆ ಇರಿದ್ರೆ ಆಗೋದಿಲ್ಲ. ಹಾಗೇನೆ ಗಿಡ ಮರಗಳಿಗೆ ಏನು ಬೇಕೋ ಸೂರ್ಯನ ಒಂದು ಶಾಖ ಬೇಕೇ ಬೇಕು, ಬಿಸಿಲು ಬೇಕೇ ಬೇಕು. ಹಾಗೆ ಇಲ್ಲಿ ಬಹಳಷ್ಟು ಒಂದು ಅನಿವಾರ್ಯವಾಗಿರುವಂಥದ್ದೇ ಸೂರ್ಯ. ಹೊಗಳಿಕೆ ಬೇಕಿಲ್ಲ, ತೆಗಳಿದಿರ ಅವ ಕುಗ್ಗುವುದಿಲ್ಲ. ಎಸ್, ಹೊಗಳಿಕೆ ನನಗೆ ಬೇಕಿಲ್ಲ, ನೀವು ಕೊಡೋಂಥ ನನ್ನ ಕ್ರೆಡಿಟ್ ಅದೇ ಹೇಳ್ತೀವಲ್ಲ ನಾವು. ಇವಾಗ ಮನುಷ್ಯನಿಗೆ ಏನೋ ಸ್ವಲ್ಪ ಹೊಗಳ್ಬಿಟ್ಟು ಜಾಸ್ತಿ ಕೆಲಸ ಮಾಡ್ತಾನೆ, ಆದರೆ ಸೂರ್ಯ ಆಗಲ್ಲ. ನೀನು ಏನನ ಹೊಗಳು ತೆಗಳು, ಆದರೆ ಅವನು ಕೊಡೋಂಥದ್ದ ಕೆಲಸವನ್ನೇ ಮಾಡ್ತಾ ಹೋಗ್ತಾನೆ. ತೆಗಳಿದಿರ ಅವ ಕುಗ್ಗುವುದಿಲ್ಲ, ತೆಗಳಿದಿರ ಅವ ಕುಗ್ಗುವುದಿಲ್ಲ. ಸೊ ಮಕ್ಕಳ ನೋಡಿ, ಹೊಗಳೋದು ಅಂತಂದರೆ ಕೊಂಡಾಡು ಅಂತ ಹೇಳ್ತೀವಲ್ಲ ಆ ಒಂದು ವರ್ಡು. ಸೊ ಯಾವುದೇ ಕಾರಣಕ್ಕೂ ನಾನು ನೀವು ಏನೇ ಅಂದರೂ ಕೂಡ ನಾನು ಕುಗ್ಗೋದಿಲ್ಲ, ಸೊ ಬೀಳೋದಿಲ್ಲ ಅಂತ ಹೇಳ್ತಾ ಇದ್ದಾನೆ ಸೂರ್ಯ. ಬೆಳಕು ನೀಡುವವನು, ಬಿಸಿಯ ನೋಡುವವನು ಮರೆಯದ ಕರ್ತವ್ಯ. ಎಸ್, ಟೈಮ್ ಟೈಮ್ಗೂ ಕೂಡ ನಾನು ನಿಮಗೆ ಬೆಳಕನ್ನು ಕೊಡ್ತೀನಿ, ಹಾಗೆ ಬಿಸಿಯ ತಾಪವನ್ನು ಕೂಡ ಕೊಡ್ತೀನಿ. ಅದು ನನ್ನ ಒಂದು ಕರ್ತವ್ಯ ಆಗಿದೆ, ನನ್ನ ಕೆಲಸ ಆಗಿದೆ. ಕರ್ತವ್ಯ ಅಂದರೆ ಸೊ ನನ್ನ ಕೆಲಸ ಆಗಿದೆ. ನಾನು ಈ ಕೆಲಸವನ್ನು, ಈ ಒಂದು ಇದನ್ನು ನಾನು ಯಾವತ್ತಿಗೂ ಕೂಡ ಮರೆಯೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸೊ ಬಿ ಆರ್ ಲಕ್ಷ್ಮಣರಾವ್ ಬಹಳಷ್ಟು ಒಂದು ಅದ್ಭುತವಾಗಿ ಈ ಒಂದು ಪದ್ಯದ ಮೂಲಕ ನಿಮಗೆ ವರ್ಣನೆ ಮಾಡಿದ್ದಾರೆ ಮಕ್ಕಳ. ಸೊ ಭೂಮಿಯ ಕೆಲಸ ಏನಿದೆ, ಹಾಗೆ ಸೂರ್ಯನ ಕೆಲಸ ಎಷ್ಟು ಒಂದು ಪ್ರಾಮುಖ್ಯತೆಯನ್ನು ಇಲ್ಲಿ ಒಳಗೊಂಡಿದೆ ಅನ್ನೋದು ಈ ಪದ್ಯದ ಮೂಲಕ ನಿಮಗೆ ಕೊಟ್ಟಿದ್ದಾರೆ. ನಾವಂತೀವಿ, ಸೊ ಬೇಸಿಗೆ ಅಂದ ಕೂಡಲೇ ನಮಗೇನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಕೆಲವ್ರಿಗೆ, ಬಟ್ ಆದರೆ ಮಕ್ಕಳಿಗೆ ಮಾತ್ರ ಬಹಳಷ್ಟು ಆನಂದಕರವಾಗಿರುತ್ತೆ. ಅವ್ರಿಗೆ ಎಷ್ಟೇ ಆಟ ಆಡಿದ್ರೂ ಕೂಡ ಸುಸ್ತಾಗೋದಿಲ್ಲ, ಆಯಾಸ ಆಗೋದಿಲ್ಲ. ಆದರೂ ಬಿಸಿಲು ಅನ್ನೋದು ನೋಡಲ್ಲ, ಏನೂ ನೋಡೋದಲ್ಲ, ಬಟ್ ಆದರೆ ಆಟ ಆಡಬೇಕು, ಎಂಜಾಯ್ ಮಾಡಬೇಕು ಅನ್ನೋದೇ ಅವರ ಒಂದು ಖುಷಿಯಾಗಿರುತ್ತೆ. ಸೊ ಇವತ್ತಿಗೆ ಈ ಎರಡು ಪ್ಯಾರಗಳ ಅರ್ಥವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಕ್ಕಳ. ಮುಂದಿನ ಒಂದು ತರಗತಿಯಲ್ಲಿ ಇನ್ನುಳಿದಂಥ ಪ್ಯಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.